ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ, ನಾನು ನವಾಜ್ ಮಾತಾಡ್ತೀನಿ. ವೆಲ್ಕಮ್ ಟು ಸ್ಯಾಂಡಲ್ವುಡ್ ಫ್ಲಿಕ್ಸ್. ಇವತ್ತು ವಿಷಯ ಏನಂದರೆ 7 ಮೂವಿ ರಿಲೀಸ್ ಆಗಿದೆ, ಸೊ ಆ ಪದ್ಮಾವತಿ ಮೂವಿ ರಿವ್ಯೂ ಹೇಳಿದ್ದೀನಿ, ಸೊ ಹೋಗ್ಬಿಟ್ಟು ಚೆಕ್ ಮಾಡಿ. ಇದು ಬಂದ್ಬಿಟ್ಟು ಪೆಟ್ರೋಮ್ಯಾಕ್ಸ್ ಮೂವಿ ರಿವ್ಯೂ ಮಾಡ್ತಾ ಇದ್ದೀನಿ. ಪೆಟ್ರೋಮ್ಯಾಕ್ಸ್ ಹೆಂಗೆ ಹೇಳೋದು ಅಂದರೆ, ನಿಮಗೆ ಇಷ್ಟ ಒಂದು ಕಾಂಟ್ರವರ್ಸಿ ಕ್ರಿಯೇಟ್ ಮಾಡಿತ್ತು. ಸೊ ಇದು ಹೆಂಗೆ ಅದು ಇದು ಅಂತ ಅಂದ್ಬಿಟ್ಟು, ಸೊ ಕಂಪ್ಲೀಟ್ ರಿವ್ಯೂ ಹೇಳ್ತೀನಿ. ಅದಕ್ಕೂ ಮುಂಚೆ ಇನ್ನೂ ಯಾರ್ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಸೊ ಫ್ರೆಂಡ್ಸ್, ನೆನ್ನೆ ಹೇಳಿದ್ದೆ ನಾನು ಈ ವಾರ 7 ಮೂವಿ ರಿಲೀಸ್ ಆಗಿದೆ ಅಂತ. 7 ಮೂವಿಯಲ್ಲಿ ನಾನು ಬೆಳಗ್ಗೆನೆ ಪದ್ಮಾವತಿಗೆ ಹೋಗಿದ್ದೆ 10:00. ಸೊ ಪದ್ಮಾವತಿ ಮೂವಿ ಕಂಪ್ಲೀಟ್ ಆಗಿ ಹತ್ಕೊಂಡು ಆಚೆ ಬಂದರೆ ಅಂದರೆ ತುಂಬ ನೋವಿಂದ ಆಚೆ ಬಂದೆ. ಆ ಥರ ಫೀಲಿಂಗ್ ಇರೋ ಮೂವಿ. ನೋವಾಗಿದ ತಕ್ಷಣ ನಮಗೇನು ಬೇಕು ಹೇಳಿ, ನಗುಬೇಕು. ಸೊ ನಾನು ಹೇಳ್ದಂಗೆ ತ್ರಿವೇಣಿ ಥಿಯೇಟ್ರ್ ಪಕ್ಕನೇ ಅನುಪಮ ಥಿಯೇಟ್ರು, ಅನುಪಮ ಥಿಯೇಟ್ರಲ್ಲೇ ಪೆಟ್ರೋಮ್ಯಾಕ್ಸ್ ಹಾಕಿದ್ರು. ಒಂದು ಕಾಲಿಗೆ ಆಚೆ ಬಂದೆ, 1:30 ಮತ್ತೆ ಪೆಟ್ರೋಮ್ಯಾಕ್ಸ್ ಹೋಗೋದೆ. ಅಂದರೆ ಆದರೂ ಪೆಟ್ರೋಮ್ಯಾಕ್ಸ್ ವಿಜಯ್ ಪ್ರಸಾದ್ ಅವರು ಅಂದರೆ ಕಂಪ್ಲೀಟ್ ಆಗಿ ಬೇರೆ ಲೆವೆಲಾಗೆ ನಕ್ಕೊಂಬರ್ತೀನಿ ಅಂತ ಗೊತ್ತಿತ್ತು. ಸೊ ಅದಕ್ಕೆ ಹೋದೆ. ಇನ್ನು ಪೆಟ್ರೋಮ್ಯಾಕ್ಸ್ ಇನ್ಡೆಪ್ಟ್ ರಿವ್ಯೂಲ್ಲಿ ಹೋಗೋಣ. ಸ್ಟೋರಿ ಬಂದ್ಬಿಟ್ಟು, ಸ್ಟೋರಿನೇ ಹೇಳೋಕ್ಕಾಗಲ್ಲ, ಅದೇ ಸ್ಟೋರಿ ಫಿಲಮ್ದು. ಅದು ಹೆಂಗೆ ಅಂದರೆ, ವಿಜಯ್ ಪ್ರಸಾದ್ ಅವ್ರ ಮೂವಿ ನೀವು ನೋಡಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನೀರ್ದೋಸೆ ಅರೆ ಇವಾಗ ಕ್ಯಾಮ್ರಾ ಇದೆ ಅಂದ್ಕೊಳ್ಳಿ, ಕ್ಯಾಮ್ರಾಗೆ ಹೇಳೋ ಥರ ನಾನು ಇಲ್ಲಿ ಮನೆಗೆ ಹೋಗ್ತಾ ಇದ್ದೀನಿ ಅಂತ ಜನಕ್ಕೆ ಹೇಳಲ್ಲ, ಕ್ಯಾಮ್ರಾಗೆ ಹೇಳ್ತಾರೆ. ಕ್ಯಾಮ್ರಾಗೆ ಹೇಳ್ತಿದ್ದಾರೆ ಅಂದರೆ ನಮಗೆ ಹೇಳ್ತಿದ್ದಾರೆ ಅಂತ ಅಂದ್ಬಿಟ್ಟು ಅಲ್ಲಿ ಅರ್ಥ. ಇದೇ ಸ್ಟೋರಿ. ಸ್ಟೋರಿ ಬಂದ್ಬಿಟ್ಟು 3 ಜನ ಹುಡುಗರು, ಒಂದು ಹುಡುಗಿ ಇರ್ತಾರೆ, ಈ 4 ಜನ ಅನಾಥರು. ಸೊ ಇವರಿಗೆ ಒಂದು ಅನಾಥ ಆಶ್ರಮದಿಂದ ಆಚೆ ಹೋಗಿ ಅಂತ ಅಂತಾರೆ. ಅಂದರೆ ಅವರು ಮಾರ್ತಿರೋ ಚೆಸ್ಟ್ ಡಬಲ್ ಮೀನಿಂಗ್ ಡೈಲಾಗ್ಸ್ನ, ಅದು ಡಬಲ್ ಮೀನಿಂಗ್ ಡೈಲಾಗ್ಸ್ ಅಂತ ಹೇಳ್ಬಾರ್ದಂತೆ ವಿಜಯ್ ಪ್ರಸಾದ್ ಅವರು ಹೇಳಿರೋದು ಮೂವಿಯಲ್ಲಿ ಡಬಲ್ ಮೀನಿಂಗ್ ಡೈಲಾಗ್ಸ್ ಅಲ್ವಂತೆ ಅದು, ಅದು ಚೆಸ್ಟೇ ಅಂತೆ. ಸೊ ಅವರು ಹೇಳೋ ಡಬಲ್ ಮೀನಿಂಗ್, ಸಾರಿ, ಅವ್ರು ಹೇಳೋ ಚೆಸ್ಟ್ ಡೈಲಾಗ್ಸ್ನ ಅವರು ಅನಾಥ ಆಶ್ರಮ ಅವ್ರು ತಡ್ಕೊಂಡಾಗಲೇ ನೀವು ಆಚೆ ಹೋಗಿ ಅಂತಾರೆ. ಎಲ್ಲೋದ್ರೂ ಅವ್ರಿಗೆ 4 ಜನ ಅಂದರೆ ಬಾಡಿಗೆ ಮನೆಯವ್ರು ಕೇಳೋದು ಒಂದೇ, ಆ 3 ಹುಡುಗರು 1 ಹುಡುಗಿನ ಅಂತ ಅಂದ್ಬಿಟ್ಟು ಅದು ಕೇಳೋ ರೀತಿಯೇ ಬೇರೆ ಥರ ಇರುತ್ತೆ. ಫುಲ್ಲು ಒಂದು ಕಾಮಿಡಿ ಟೈಪಲ್ಲೇ ಎತ್ಕೊಂಡಿದ್ದಾರೆ. ಸೊ ಅದರ ಕೇಳಿ ಎಲ್ಲೂ ಮನೆ ಸಿಗಲ್ಲ. ಸೊ ಆವಾಗ ಪರಿಚಯ ಆಗೋದೆ ಮೀನಾಕ್ಷಿ ಅಂತ ಅಂದ್ಬಿಟ್ಟು, ಅವರೇ ಮೀನಾಕ್ಷಿ ಅಂದರೆ ಅವರು ಪರಿಚಯ ಆಗ್ತಾರೆ. ಮೀನಾಕ್ಷಿ ಅವ್ರು ಬಂದ್ಬಿಟ್ಟು ರಿಯಲ್ ಎಸ್ಟೇಟ್ ಅಂದರೆ ಮನೆಗಳು ಈ ಥರ ಕೊಡ್ತಾ ಇರ್ತಾರೆ ಬಾಡಿಗೆ, ಯಾರಿಗಾರು ಬೇಕಂದರೆ ಹುಡುಕ್ಬಿಟ್ಟು ಕೊಡ್ತಾ ಇರ್ತಾರೆ. ಸೊ ಇವ್ರು 4 ಜನ ಅವ್ರ ಹತ್ರ ಸಿಗಾಕೋತಾರೆ, ಸಿಗಾಕೊಂಡು ಅವರು ಮನೆ ಹುಡುಕೊಂಡು ಕೊಡ್ತಾರೆ. ಅಲ್ಲಿ ಇದು ಸ್ಟೋರಿ ಅಂತ ಅಂದ್ಕೊಬೋದು. ಅಂದರೆ ವಿಜಯ್ ಪ್ರಸಾದ್ ಅಂದರೆ ಮೆಸೇಜ್ ಇರುತ್ತೆ, ಆ ಮೆಸೇಜ್ ಏನನ್ನೋದು ಫಿಲಮಲ್ಲಿ ಹೋಗ್ಬಿಟ್ಟು ನೋಡಿ, ಇದಿಷ್ಟು ಸ್ಟೋರಿ ಅಂತ ಅಂದ್ಬಿಟ್ಟು ಅಂದ್ಕೊಂಬಿಡಿ. ಸೊ ಫ್ರೆಂಡ್ಸ್, ಇನ್ನು ಇಂಟರ್ವ್ಯೂ ಆಗಿ ಹೋಗೋಣ. ವಿಜಯ್ ಪ್ರಸಾದ್ ಅವರು ಇದಕ್ಕೆ ಡೈರೆಕ್ಷನ್ ಮಾಡಿದ್ದಾರೆ, ಪೆಟ್ರೋ ಮ್ಯಾಕ್ಸ್. ಮತ್ತು ಇದಕ್ಕೆ ಮೈನ್ ಲೀಡ್ ಆಗಿ ಹರಿಪ್ರಿಯಾ ಅವರು ಮತ್ತು ಸತೀಶ್ ಅಣ್ಣ, ನಮ್ಮ ಸತೀಶ್ ನೀರಾಸಮ್ ಅವರು ಮೈನ್ ಲೀಡಾಗಿ ಮಾಡಿದ್ದಾರೆ. ಸೊ ಫ್ರೆಂಡ್ಸ್, ಇದು ಬಂದ್ಬಿಟ್ಟು ಟ್ರೈಲರ್ ಬಂದ್ಬಿಟ್ಟು ನನಗೆ ಗೊತ್ತಾಗಿ 1 ವರ್ಷ 2 ವರ್ಷದ ಮುಂಚೆ ರಿಲೀಸ್ ಆಗಿತ್ತು ಟ್ರೈಲರು. ಆವಾಗಲೇ ಒಂಥರ ಅಲೆ ಎದ್ದಿತ್ತು. ಆದರೆ ಈ ಟ್ರೈಲರ್ ನೋಡ್ಬಿಟ್ಟು ಏನಿದು ಅಂದರೆ, ಅದು ಮಾತುಗಳಾಗಿರ್ಬೋದು, ಅದು ಏನಿದು ಅಂತ ಅಂದ್ಬಿಟ್ಟು. ಮತ್ತೆ ಮೊನ್ನೆ ರೀಸೆಂಟಾಗಿ ರಿಲೀಸ್ ಆದ ಒಂದು ಸೀನು ಮೊನ್ನೆ ರೀಸೆಂಟಾಗಿ ರಿಲೀಸ್ ಆದ ಅಶ್ಲೀಲ ಸೀನು, ಅದು ಇನ್ನೂ ಜಾಸ್ತಿನೇ ಅಲೆ ಎಬ್ಬಿಸ್ಬಿಡ್ತು. ಸೊ ಮೂವಿ ಮೇಲೆ ಹೈಪ್ಸ್ ತಂದಿರ್ಬೋದಾಗಿತ್ತು, ಅದು ನೆಗೆಟಿವ್ ಆಗಿ ಬಂದಿರ್ಬೋದು, ಪಾಸಿಟಿವ್ ಆಗಿ ಬಂದಿರ್ಬೋದು, ಎರಡೂ ತೊಗೊಂಬಂತು. ಸೊ ಇನ್ನು ಮೂವಿ ನೋಡಿದವ್ರಿಗೆ ಗೊತ್ತು ಮೂವಿ ಪಾಸಿಟಿವ್ ನೆಗೆಟಿವ್ ಅಂತ ಅಂದ್ಬಿಟ್ಟು. ಸೊ ನಾನು ಹೇಳ್ತೀನಿ, ಫಸ್ಟ್ ಹಾಫಲ್ಲಿ ಮೂವಿ ಹೆಂಗಿರುತ್ತೆ ಅಂದರೆ, ಡಬಲ್ ಮೀನಿಂಗ್ಸ್ ಅಂತ ಹೇಳ್ಬಾರ್ದಂತೆ ವಿಜಯ್, ಹೇಳಿದ್ನಲ್ಲ ವಿಜಯ್ ಪ್ರಸಾದ್ ಅವರು ಹೇಳಿರೋದು, ಅದು ಚೇಷ್ಟೆ ಅಂತೆ. ಚೇಷ್ಟ ಡೈಲಾಗ್ ಜೊತೆಗೆ ಒಳ್ಳೆ ನಗು ಕೊಟ್ಕೊಂಡು ಪ್ರತಿಯೊಂದು ಡೈಲಾಗಲ್ಲೂ ಪ್ರತಿಯೊಂದು ಸೀನಲ್ಲೂ ಚೇಷ್ಟೆ ಇರುತ್ತೆ, ಚೇಷ್ಟೆ ಡೈಲಾಗ್ ಥರ ಇರುತ್ತೆ. ಸೊ ಅದು ನಗಿಸ್ತಾ ಇರ್ತಾರೆ, ತುಂಬ ಚೆನ್ನಾಗಿರುತ್ತೆ ಫಸ್ಟ್ ಹಾಫು. ಇನ್ನು ಸೆಕೆಂಡ್ ಹಾಫ್ ವಿಷಯಕ್ಕೆ ಬಂದರೆ, ಸೆಕೆಂಡ್ ಹಾಫ್ ಬಂದ್ಬಿಟ್ಟು ಹೆಂಗೆ ಹೇಳೋದಂದ್ರೆ, ನಿಮಗೆ ಒಂಥರ ಎಮೋಷ್ನಲ್ ಟಚ್ಚು ಆ ಮೂವಿ. ಅಂದರೆ ಒಂದು ಹೇಳಿದ್ನಲ್ಲ ಮೆಸೇಜ್ ಇದ್ದೇ ಇರುತ್ತೆ ಮೂವಿಯಲ್ಲಿ ಅಂತ ಅಂದ್ಬಿಟ್ಟು. ಸೊ ನಿನ್ನೆನೂ ಹೇಳಿದ್ದೆ ನಾನು, ಮೆಸೇಜ್ ಇದ್ದೇ ಇರುತ್ತೆ ಅಂತ ಅಂದ್ಬಿಟ್ಟು. ಅದೇ ಥರನೇ ಮೆಸೇಜ್ 100% ಇದೆ. ಯಾವುದ್ರ ಬಗ್ಗೆ ಮೆಸೇಜ್ ಇದೆ ಅಂದರೆ, ಮಕ್ಕಳು ಚೆನ್ನಾಗಿ ಅಪ್ಪ ಅಮ್ಮ ಅಷ್ಟು ಚೆನ್ನಾಗಿ ಸಾಕ್ತಾರೆ, ಅಷ್ಟು ದೊಡ್ಡವರಾಗ್ಬಿಟ್ಟು ಅಪ್ಪ ಅಮ್ಮನ ಬಿಸಾಕ್ತಾರೆ ಬೀದಿಗೆ. ಇದು ಬಂದ್ಬಿಟ್ಟು ಮೆಸೇಜು ತೋರಿಸಿರೋ ರೀತಿ, ಅನಾಥರಾಗಿದ್ದರೆ ಯಾವ ಥರ ಇರುತ್ತೆ, ಅವ್ರು ಹೆಂಗೆ ಅನಾಥರ ಅಂದರೆ, ಅದೇ ನಾನು ಟ್ವಿಸ್ಟ್ಗಳು ಹೇಳಬಾರ್ದು. ಸೊ ಕೆಲವು ಟ್ವಿಸ್ಟ್ಗಳು ಹೇಳಬಾರ್ದು. ಸೊ ಆ ಥರ ತೋರಿಸಿದ್ದಾರೆ ರೀತಿ. ಇನ್ನು ವಿಜಯ್ ಈ ಎಕ್ಸ್ಪೆಕ್ಟೇಷನ್ಸ್, ಆ ಮೂವಿ ಮೇಲೆ ಎಕ್ಸ್ಪೆಕ್ಟೇಷನ್ ಅಂತೂ ಹೆವಿಯಾಗೇ ಇತ್ತು ನನಗೆ. ನಿನ್ನೆಯಿಂದ ಬೆಳಗ್ಗೆ ಹೋಗೋ ಅಷ್ಟರಲ್ಲಿ ತುಂಬಾ ಜಾಸ್ತಿ ಇತ್ತು ಎಕ್ಸ್ಪೆಕ್ಟೇಷನ್ನು. ಸೊ ನಾನು ಹೇಳ್ದಂಗೆ, ಫಸ್ಟ್ ಹಾಫು ತುಂಬ ನಗಿಸುತ್ತೆ. ಅಂದರೆ ಆ ಡಬಲ್ ಮೀನಿಂಗ್ ಡೈಲಾಗ್ಸ್ಗಳು, ಡಬಲ್ ಮೀನಿಂಗ್ ಡೈಲಾಗ್ಸ್ಗಳು ಅನ್ನೋದ್ರಿಂದ ರಿಯಲ್ ಡೈಲಾಗ್ಸ್ಗಳೇ ತುಂಬ ನಗಿಸುತ್ತೆ, ಒಳ್ಳೆ ಮಜಾ ಇರುತ್ತೆ. ಸೆಕೆಂಡ್ ಹಾಫು ಕಂಪ್ಲೀಟ್ ಆಗಿ ಮೆಸೇಜ್ ಕೊಡೋಕ್ಕಂತಾನೆ ಹೊರಟಿದ್ದಾರೆ ವಿಜಯ್ ಪ್ರಸಾದ್ ಅವರು. ಸೊ ಆ ಮೆಸೇಜು ಕೊಡಬೇಕಾದ್ರೆ ನನಗೇನು ಅನ್ನಿಸ್ತಂದರೆ, ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಆಯಿತು. ಡಿಸಪಾಯಿಂಟ್ಮೆಂಟ್ ಅಂದರೆ ಸ್ವಲ್ಪ ಅಂದರೆ ಅಷ್ಟು ಅನಿಸಿಲ್ಲ ನನಗೆ. ನನಗೆ ಏನಿದು ಪ್ರಾಬ್ಲಮ್ ಏನಾಗಿದೆ ಅಂದರೆ, ನನಗೆ ಅನಿಸಿಕೆ ಹೇಳ್ತಿರೋದು ಪ್ರಾಬ್ಲಮ್ ಏನಾಗಿದೆ ಅಂದರೆ, ಫಸ್ಟ್ ಹಾಫಲ್ಲಿ ಫುಲ್ಲು ನಗಿಸ್ತಾರೆ, ಎನರ್ಜಿ ಫುಲ್ಲು ಈ ಲೆವೆಲ್ಗೆ ಇರುತ್ತೆ. ಸೆಕೆಂಡ್ ಹಾಫಲ್ಲಿ ಸ್ವಲ್ಪ ಇದು ಎಮೋಷ್ನಲ್ ತರೋದ್ರಿಂದ ನಾವು ಕಾಮಿಡಿನೇ ಎಕ್ಸ್ಪೆಕ್ಟ್ ಮಾಡಿರ್ತೀವಿ. ಸೊ ಅಲ್ಲಿ ಕಾಮಿಡಿ ನಮಗೆ ಸ್ವಲ್ಪ ಕಡಿಮೆ ಸಿಗುತ್ತೆ. ಅಂದರೆ ಇವರು ಹೀರೋ ಸೀನಲ್ಲಿ ಮಾತ್ರ, ಮತ್ತು ಅವರು ಫ್ಲ್ಯಾಶ್ ಬ್ಯಾಕ್ ಸೀನ್ ಹೇಳಬೇಕಾದ್ರೆ ಸ್ವಲ್ಪ ಕಾಮಿಡಿ ಸ್ವಲ್ಪ ಕಡಿಮೆ ಸಿಗುತ್ತೆ. ಅದಕ್ಕೋಸ್ಕರ ಎಕ್ಸ್ಪೆಕ್ಟೇಷನ್ ನನಗೆ ಇಳಿತು ಅಂತ ಅಂದ್ಬಿಟ್ಟು ನನ್ನ ಅನಿಸಿಕೆ ಇದು, ನನಗೆ ಅನಿಸ್ತಿರೋದು. ಸೊ ಇನ್ನು ಆ್ಯಕ್ಟಿಂಗ್ ವಿಷಯಕ್ಕೆ ಬಂದರೆ, ಸತೀಶ್ ಅಣ್ಣ ಅಂತೂ ರಾಕ್ಸ್, ಅವರು ರಾಕ್ಸ್ ಬಿಡಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಕ್ಟಿಂಗ್, ಒಬ್ಬ ಡೆಲಿವರಿ ಬಾಯ್ ಆಗಿ. ಇನ್ನು ಹರಿಪ್ರಿಯಾ ಅವ್ರ ಕ್ಯಾರೆಕ್ಟರ್ ಬಗ್ಗೆ ಹೇಳಬೇಕಂದ್ರೆ, ಅವ್ರು ಬಂದ್ಬಿಟ್ಟು ಎಲ್ಲ ಮೂವೀಸಲ್ಲೂ ಬೋಲ್ಡ್ ಕ್ಯಾರೆಕ್ಟರ್ ತೊಗೊಂಡು ಅದನ್ನು ಆ್ಯಕ್ಟ್ ಮಾಡೋದು ತುಂಬ ಕಷ್ಟ. ಆ ಥರ ಆ್ಯಕ್ಟ್ ಮಾಡಿ ಅವರು ಗೆದ್ದಿದ್ದಾರೆ, ಎಷ್ಟು
ಎಷ್ಟು ಸರಿ ಗೆದ್ದುಬಿಟ್ಟು ಮೂವಿನ ಹಿಟ್ ಮಾಡಿಸಿದ್ದಾರೆ. ಸೊ ಇದರಲ್ಲೂ ಒಂಥರ ಅದೇ ಥರ ಕ್ಯಾರೆಕ್ಟರ್ ಅಂತ ಅಂದ್ಕೊಳ್ಳಿ, ಆ ಡೈಲಾಗ್ಸ್ ಇರ್ಬೋದು, ಆ ಮಾತುಗಳಿರ್ಬೋದು, ಮತ್ತು ಆ ಸೀನ್ಸ್ ಇರ್ಬೋದು, ಕೆಲವೊಂದು ಸೀನು ಅದೇ ಥರ ಇರ್ಬೋದು. ಸ್ಟೋರಿ ಮುಂದೆ ಹೋಗೋದೆ ಫಸ್ಟ್ ಹಾಫ್ ಎಂಡ್ ಆದಮೇಲೆ ಸೆಕೆಂಡ್ ಹಾಫಿಗೆ ಮುಂದೆ ಹೋಗೋದೆ ಅವರಿಂದಾನೇ. ಆ ಕ್ಯಾರೆಕ್ಟರ್ನ ತುಂಬ ಚೆನ್ನಾಗಿ ತೋರಿಸಿದ್ದಾರೆ, ತುಂಬ ಚೆನ್ನಾಗಿ ಅವರು ಅದರಲ್ಲಿ ಗೆದ್ದಿದ್ದಾರೆ, ತೋರಿಸಿದ್ದಾರೆ ಅನ್ನೋದಕ್ಕಿಂತ ಗೆದ್ದಿದ್ದಾರೆ ಅಂತಲೇ ಅನ್ಬೋದು. ಒಳ್ಳೆ ಆ್ಯಕ್ಟಿಂಗ್ ಮಾಡಿಬಿಟ್ಟು, ಇನ್ನು ಆ್ಯಕ್ಟರ್ಸ್ ನಾಗಭೂಷಣ್ ಅವರು ಇರ್ಬೋದು, ಮತ್ತು ಇನ್ನು ಫ್ರೆಂಡ್ಸ್ ಇರ್ಬೋದು, ಎಲ್ಲರೂ ಆ್ಯಕ್ಟಿಂಗ್ ಮಾತ್ರ ಹೇಳೋಂಗಿಲ್ಲ, ವಿಜಯಪ್ರಸಾದ್ ಅವರಂತೂ ತುಂಬ ಚೆನ್ನಾಗಿ ಮಾಡಿಸಿರ್ತಾರೆ, ಎಲ್ಲರ ಹತ್ರನೂ ಚೆನ್ನಾಗಿ ಮಾಡಿಸಿದ್ದಾರೆ, ಒಳ್ಳೆ ಆ್ಯಕ್ಟಿಂಗ್ ಮಾಡಿದ್ದಾರೆ. ಫ್ರೆಂಡ್ಸ್ ನಿಮಗೆಲ್ಲ ಗೊತ್ತಾ ಇರುತ್ತೆ ಎಲ್ಲ ಮೂವೀಸ್ಗೂ ನಾನು ಮೂರು ವಿಷಯದ ಬಗ್ಗೆ ಮಾತಾಡ್ತೀನಿ. ಸೊ ಇದರಲ್ಲೂ ಮಾತಾಡ್ತೀನಿ ಮೂರು ವಿಷಯದ ಬಗ್ಗೆ. ಫಸ್ಟ್ ಆಫ್ ಆಲ್ ಮೂವಿ ರೇಟಿಂಗೇ ಹೋಗ್ಬೋಣ. ಆ ಮೂವಿ ರೇಟಿಂಗು ಆ್ಯಕ್ಟಿಂಗ್ ವಿಷಯಕ್ಕೆ ರೇಟಿಂಗ್ ಹೋದರೆ ನಾನು 5/4 ಕೊಡ್ತೀನಿ. ಎಲ್ಲ ಆ್ಯಕ್ಟರ್ಸ್ಗೂ ಚೆನ್ನಾಗೇ ಮಾಡಿದ್ದಾರೆ ಫ್ರೆಂಡ್ಸ್, ಅದೇನು ಅಷ್ಟೊಂದೇನಿಲ್ಲ. ಅಂದರೆ ಆ ಥರ ಆ್ಯಕ್ಟರ್ ಆ ಥರ ಫಿಲಮಲ್ಲಿ ಬಂದುಬಿಟ್ಟು ಮೇಯ್ನಾಗಿ ಆ ಥರ ಇದು ಏನೂ ಇಲ್ಲ ಸೀನ್ಗಳು. ಅಂದರೆ ನಾ ಆ್ಯಕ್ಟಿಂಗ್ ತೋರಿಸ್ಕೊಳ್ಳೋ ಥರ, ಅಂದರೆ ಕಿರ್ಚಾಡೋದು, ಬೀಳಾಡೋದು, ಹೊಡೆದಾಡೋದು, ಈ ಥರ ನಾವು ಅಳೋದು ಆ ಥರ ಇಲ್ಲ. ಒಂದು ಎಮೋಷ್ನಲ್ ಟಚ್ ಇದ್ದಾಗ ಅವರು ಸುಧಾಮೂರ್ತಿ ಅಂತ ಅಂದ್ಬಿಟ್ಟು ಕ್ಯಾರೆಕ್ಟರ್ ಮಾಡಿರೋರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಅದು ಬಿಟ್ಟರೆ ಇನ್ನು ಆ್ಯಕ್ಟಿಂಗ್ ಎಲ್ಲ ನಾರ್ಮಲ್ ನಾವು ಹೆಂಗೆ ಮಾತಾಡ್ತೀವಿ, ಹೆಂಗೆ ಕಾನ್ವರ್ಸೇಷನ್ ಮಾಡ್ತೀವಿ ಅದೇ ಥರನೇ ಇರುತ್ತೆ ಫಿಲಮ್. ಸೊ ಒಳ್ಳೆ ಆ್ಯಕ್ಟಿಂಗ್ ಮಾಡಿದ್ದಾರೆ ಫ್ರೆಂಡ್ಸ್, ಎಲ್ಲರೂ ಅದರಲ್ಲಿ ಖುಷಿ ಕೊಟ್ಟಿದ್ದಾರೆ. ಇನ್ನು ಡೈರೆಕ್ಟರ್ಸ್ ಮತ್ತು ಮೇಕಿಂಗ್ ವಿಷಯಕ್ಕೆ ಬಂದರೆ ಮೇಕಿಂಗು ತುಂಬ ಚೆನ್ನಾಗೇ ಇದೆ ಫ್ರೆಂಡ್ಸ್. ಇನ್ನು ನರೇಷನ್ ಬಗ್ಗೆ ಹೇಳಬೇಕಂದ್ರೆ, ವಿಜಯಪ್ರಸಾದ್ ಅವ್ರ ಮೂವೀಸ್ ನೀವು ನೋಡಿರ್ತೀರ, ಇದರ ನರೇಷನ್ನು ತುಂಬ ರೇರ್ ಇರೋದು, ಕೆಲವು ಮೂವೀಸಲ್ಲಿ ಮಾತ್ರ ಇರ್ತವೆ. ಸೊ ಇವಾಗ ನೀರ್ದೋಸೆ ಅಲ್ಲೂ ಕೆಲವೊಂದು ಸೀನಲ್ಲಿ ಜಗ್ಗೇಶ್ ಅವರು ಹೇಳ್ತಾರೆ ಈ ಥರ, ಕ್ಯಾಮ್ರಾಗೆ ಹೇಳೋತಾರ, ಅಂದರೆ ಆಡಿಯನ್ಸ್ಗೆ ಹೇಳೋತಾರ. ಸೊ ಇದೇ ಥರನೇ ಇದರಲ್ಲೂ ಎಲ್ಲರೂ 4 ಜನ ಹೇಳೋತಾರ. ಇದರ ಅಂದರೆ ನಾವು ಕತೆ ಕೇಳ್ತಾ ಇದ್ದೀವಿ, ಅವರೇ ಹೇಳ್ತಿರ್ತಾರೆ ಕತೆ ನಮಗೆ, ನಮ್ಗೆ ಈ ಥರ ಹೋಗ್ತಿದ್ವಿ ಅಂತ ಅವರೇ ಕತೆ ಹೇಳ್ತಾರೆ, ನಾವು ಕತೆ ಕೇಳೋ ಥರ ಇರ್ತೀವಿ. ಸೊ ಒಂದು ಉದಾಹರಣೆ ಹೇಳಬೇಕಂದ್ರೆ ಹೆಂಗಂದರೆ, ಸತೀಶ್ ಅವರೇ ಹೇಳ್ತಾರೆ ಏನಾದರೂ ನೀವು ಆಶೀರ್ವಾದ ಮಾಡಿದ್ರೆ ಆ ಪೆಟ್ರೋಮ್ಯಾಕ್ಸ್ 2 ತೆಗಿಯೋಣ ಅಂತ ಅಂದ್ಬಿಟ್ಟು ಮೂವಿಯಲ್ಲೇ ಹೇಳ್ತಾರೆ, ಮೂವಿಯಲ್ಲೇ ಆಡಿಯನ್ಸ್ಗೇ ಡೈರೆಕ್ಟಾಗಿ ಹೇಳೋದು, ನೀವು ಆಶೀರ್ವಾದ ಮಾಡಿದ್ರೆ ಪೆಟ್ರೋಮ್ಯಾಕ್ಸ್ 2 ತೆಗಿಯೋಣ ಅಂತ ಅಂದ್ಬಿಟ್ಟು ಡೈರೆಕ್ಟಾಗಿ ಹೇಳೋದರ. ಆ ಥರ ಮಸ್ತ್ ಡೈರೆಕ್ಟರ್ ಅಂದರೆ ಒಬ್ಬರು ವಿಜಯಪ್ರಸಾದ್ ಅವರೇ. ಇನ್ನು ಮೇಕಿಂಗು ಇದಕ್ಕೆಲ್ಲ ವಿಷಯಕ್ಕೆ ಬಂದರೆ ರೇಟಿಂಗು ಫುಲ್ ಕೊಡ್ತೀನಿ ನಾನು, ಅದರಲ್ಲೇನು ಕಡಿಮೆ ಮಾಡೋಂಗಿಲ್ಲ, ಅಂದರೆ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಓವರಾಲ್ ಮೂವಿ ರೇಟಿಂಗ್ ಕೊಡೋದಾದರೆ ನಾನು 5/3 ಕೊಡ್ತೀನಿ, 3.5 ಅಂದ್ಕೊಳ್ಳಿ, 3.5 ಕೊಡ್ತೀನಿ. ಅಂದರೆ ಏನಕ್ಕಂದರೆ ಅಲ್ಲಿ ಮಾಡಿರೋ ಒಂದು ಆಗಿರೋ ಮಿಸ್ಟೇಕ್ ಏನಂದರೆ, ಫಸ್ಟ್ ಆಫ್ ಅಲ್ಲಿ ಎಕ್ಸ್ಪೆಕ್ಟೇಷನ್ನು ಹೈ ಆಗಿರುತ್ತೆ, ಒಂದು ಫುಲ್ ಎನರ್ಜಿ ಕೊಟ್ಟು ಸೆಕೆಂಡ್ ಆಫ್ ಅಲ್ಲಿ ಎನರ್ಜಿ ಸ್ವಲ್ಪ ಡೌನ್ ಆಗಿ ಮೆಸೇಜ್ ತೋರಿಸಿದಾಗ ಮತ್ತೆ ಹತ್ತುತ್ತೆ, ಈ ಥರ ಇರೋ ಇದರಲ್ಲಿ ಹಿಂಗೆ ಇಳಿದು ಹಿಂಗೆ ಹತ್ತುತ್ತೆ. ಸೊ ಆವಾಗ ಮಾತ್ರ ಕೆಲವು ಸ್ವಲ್ಪ ಜನ ಡಿಸಪಾಯಿಂಟ್ ಆಗ್ಬೋದು, ಅದು ಬಿಟ್ಟರೆ ಇನ್ನು ಆ ಮೂವಿ ಕಂಪ್ಲೀಟ್ ಆಗಿದೆ ಫ್ರೆಂಡ್ಸ್, ಎಲ್ಲರೂ ನೋಡ್ಬೋದು. ನಾನು 120 ರೂಪಾಯಿ ಕೊಟ್ಬಿಟ್ಟು ಹೋಗಿದ್ದೀನಿ, ನಾನು ಕೊಟ್ಟಿರೋ ದುಡ್ಡಿಗಂತೂ ನನಗೆ ಎಂಜಾಯ್ ಮಾಡಿದೆ, ಫಸ್ಟ್ ಆಫ್ ಅಲ್ಲೇ ಫುಲ್ಲು ಎಂಜಾಯ್ ಮಾಡಿಬಿಟ್ಟೆ ನಾನು, ನನಗೆ ನಾನು ಕೊಟ್ಟಿರೋ ದುಡ್ಡಿಗಂತೂ ನನಗೆ ವರ್ತ್ ಆಗಿದೆ, ಆ ಥರ ಏನು ಇದಿಲ್ಲ, ಒಳ್ಳೆ ಮೂವಿ. ಸೊ ಫ್ರೆಂಡ್ಸ್, ಇನ್ನು ಫ್ಯಾಮಿಲಿ ಆಡಿಯನ್ಸ್ ಅದು ನೋಡ್ಬೋದಾ ಇಲ್ಲ ಅಂದರೆ ಹೆಂಗಿದೆ ಅಂದರೆ ಮೂವಿ, ನಾನು ಓವರಾಗಿ ಹೇಳ್ತೀನಿ, ಡೈರೆಕ್ಟಾಗಿ ಹೇಳ್ಬಿಡ್ತೀನಿ. ಫಸ್ಟ್ ಆಫ್ ಬಂದ್ಬಿಟ್ಟು ದೊಡ್ಡವ್ರು ನೋಡ್ಬೋದು, ಸೆಕೆಂಡ್ ಆಫ್ ಬಂದ್ಬಿಟ್ಟು ಮಕ್ಕಳ ಜೊತೆ ನೋಡ್ಬೋದು, ಆ ಥರ ಇದೆ ಫಿಲಮು. ಅಂದರೆ ನೀವು ಫಸ್ಟ್ ಹಾಫಲ್ಲಿ ನೀವು ಬಂದ್ಬಿಟ್ಟು ಆಮೇಲೆ ಮತ್ತೆ ಸೆಕೆಂಡ್ ಹಾಫಿಗೆ ಓಡೋಗ್ಬಿಟ್ಟು ಮನೆಗೆ ಹೋಗ್ಬಿಟ್ಟು ಮಕ್ಕಳನ್ನ ಕರ್ಕೊಬರೋಕ್ಕಾಗಲ್ಲ. ಸೊ ನಾನು ಹೇಳೋದಂದೇ ಆದಷ್ಟು ಮಕ್ಕಳನ್ನ ಅವಾಯ್ಡ್ ಮಾಡಿ, ಅಂದರೆ ಚಿಕ್ಕ ಮಕ್ಕಳು ಇರೋದಲ್ಲ ತುಂಬ ಚಿಕ್ಕ ಮಕ್ಕಳು, ಅವ್ರನ್ನ ಸ್ವಲ್ಪ ಅವಾಯ್ಡ್ ಮಾಡಿ. ಯಾಕಾದ್ರೆ ಹೇಳ್ತಿದ್ದೀನಿ ಅಂದರೆ, ಕೆಲವೊಂದು ಡೈಲಾಗ್ಸ್ ತುಂಬ ಘಾಟಾಗಿರುತ್ತೆ, ಮತ್ತು ಕೆಲವೊಂದು ಡೈಲಾಗ್ಸೇ ಘಾಟಾಗಿರುತ್ತೆ ಜಾಸ್ತಿ ಸೀನ್ಗಿಂತ, ಆ ಡೈಲಾಗ್ಸ್ ಆ ಮಾತುಗಳು ಸ್ವಲ್ಪ ಅರ್ಥ ಆದರೆ ಮಕ್ಕಳಿಗೆ ಸ್ವಲ್ಪ ಇದಾಗುತ್ತೆ. ಇನ್ನು ನೀವು ಅಪ್ಪ ಅಮ್ಮ ಮತ್ತು ಯಾರಿರ್ತೀರಾ ಗಂಡ ಹೆಂಡತಿ, ಸೊ ಅವ್ರು ಹೋಗ್ಬಿಟ್ಟು ನೋಡಿ, ಒಳ್ಳೆ ಎಂಜಾಯ್ಮೆಂಟ್ ಇರುತ್ತೆ, ಹೋಗಿ ಕಂಪ್ಲೀಟಾಗಿ ಎಂಜಾಯ್ ಮಾಡ್ಕೊಂಬರ್ತೀರಾ, ಒಂದು ಒಳ್ಳೆ ಡೈಲಾಗ್ಗಳ ಜೊತೆ ತುಂಬ ಎಂಜಾಯ್ ಮಾಡ್ಕೊಂಬರ್ತೀರಾ. ಫ್ರೆಂಡ್ಸು, ಕಾಲೇಜ್ ಹುಡುಗರು, ಕಾಲೇಜ್ ಹುಡುಗಿರು, ಕಾಲೇಜ್ ಹುಡುಗರು ಇವರು ಬಂದ್ಬಿಟ್ಟು ಫ್ರೆಂಡ್ಸ್ ನೀವು ಹೋಗಿ, ಅಂದರೆ ನೀವು ಅಂದರೆ ಫಸ್ಟ್ ಆಫ್ ಸ್ವಲ್ಪ ಆದರೆ ಡೈಲಾಗ್ಗಳು ಘಾಟಾಗಿರ್ಬೋದು, ಸೆಕೆಂಡ್ ಹಾಫಲ್ಲಿ ಒಳ್ಳೆ ಸೆಂಟಿಮೆಂಟ್ ಇದೆ, ಒಳ್ಳೆ ಮೆಸೇಜ್ ಇದೆ, ನೀವು ಫ್ರೆಂಡ್ಸ್ ನೀವು ಹೋಗ್ಬೋದು. ಯೂತ್ ಹೋಗ್ಬಿಟ್ಟು ಯೂತ್ ಹೇಳ್ಬೇಕಂದ್ರೆ ಯೂತ್ ಒನ್ ಆಫ್ ದಿ ಯೂತ್ ನೋಡಲೇಬೇಕಾದಂಥ ಮೂವಿ, ಅಂದರೆ ಸೆಕೆಂಡ್ ಹಾಫಲ್ಲಿ ಇರೋ ಮೆಸೇಜ್ ಆ ಥರ. ಸೊ ಅದಕ್ಕೆ ಯೂತ್ ನೋಡಲೇಬೇಕಂದ ಮೂವಿ. ಮಕ್ಕಳಂದ್ರೆ ಒಂಚೂರು ಅವಾಯ್ಡ್ ಮಾಡಿ, ಅಂದರೆ ಸ್ವಲ್ಪ ಡೈಲಾಗ್ಸ್ಗಳು ಸ್ವಲ್ಪ ಆ ಥರ ಇರುತ್ತೆ. ಸೊ ಅದಕ್ಕೆ ಒಂಚೂರು ಅವಾಯ್ಡ್ ಮಾಡಿ ಫ್ರೆಂಡ್ಸ್. ಇದಿಷ್ಟು ಪೆಟ್ರೋಮ್ಯಾಕ್ಸ್ ಮೂವಿ ರಿವ್ಯೂ. ನಾನು ಹೇಳ್ದಂಗೆ ನಾನು 2 ಮೂವಿಗೆ ಹೋಗ್ತೀನಿ ಅಂದಿದ್ದೆ, ಹೋಗಿದ್ದೆ. ಫಸ್ಟು ಆಳೋ ಮೂವಿ ಹತ್ಕೊಂಬಂದೆ ಮೂವಿಯಿಂದ, ಸೆಕೆಂಡು ನಕ್ಕೊಂಬಂದೆ ಮೂವಿಯಿಂದ ಆಚೆಗೆ. ಸೊ ಕಂಪ್ಲೀಟ್ ಆಗಿದೆ ಮೂವಿ, ಇದಿಷ್ಟು ಮೂವಿ ರಿವ್ಯೂ. ಮತ್ತು ಹಂಗೆ ಇನ್ನು ಈ ವಾರ ರಿಲೀಸ್ ಆಗಿರೋ ಮೂವೀಸಲ್ಲಿ ನೀವು ಯಾವ್ದು ನೋಡಿದ್ದೀರಾ ಅಂತ ಕಮೆಂಟ್ ಮಾಡಿ, ಮತ್ತು ನಾನು ಯಾವ್ದು ನೋಡ್ಬಿಟ್ಟು ರಿವ್ಯೂ ಮಾಡಬೇಕು ಅಂತ ಅದನ್ನು ಕಮೆಂಟ್ ಮಾಡಿ ನೋಡೋಣ. ಮತ್ತು ಹಂಗೆ ಇನ್ನೇನಾದರೂ ಮೂವಿ ಮ್ಯಾಟರ್ಸ್ ಆಗಿರ್ಬೋದು, ಗಾಸಿಪ್ಸ್ ಆಗಿರ್ಬೋದು, ಏನೇ ಮೂವಿ ವಿಷಯಗಳು ಬಂದಿರ್ಬೋದು, ಮತ್ತು ನೆಕ್ಸ್ಟ್ ವಾರ ಯಾವ ಮೂವಿ ರಿಲೀಸ್ ಆಗ್ತಿದೆ ಅಂತ ಎಲ್ಲ ಇದೇ ಚಾನಲಲ್ಲಿ ಹೇಳ್ತೀನಿ. ಸೊ ವೆಯ್ಟ್ ಮಾಡ್ತಾಯಿರಿ. ಜಯ ಕರ್ನಾಟಕ ಮತ್ತು ಜೈ ಹಿಂದ್. ಥ್ಯಾಂಕ್ ಯು ಫ್ರೆಂಡ್ಸ್.